ನಮಸ್ತೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಆಹಾರವೇ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಏನು ವಿಷಯವನ್ನು ಹೊತ್ತು ತಂದಿದ್ದೀವಿ, ಎಲ್ಲರಿಗೂ ಚಿರಪರಿಚಿತವಾಗಿರುವಂಥದ್ದು, ಆದರೆ ನಾವು ಯಾರೂ ಕೂಡ ಅದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳದೇ ಇರುವಂತಹ ಒಂದು ವಿಶೇಷವಾದಂತಹ ಒಂದು ಹಸಿರನ್ನು ತಂದಿದ್ದೀನಿ. ಹಾಗಾದರೆ ಅದು ಏನಿರಬಹುದು, ಅದರ ವಿಶೇಷತೆ ಏನು, ಎಲ್ಲವನ್ನು ಕೂಡ ಇವತ್ತು ನಾವು ವಿವರವಾಗಿ ತಿಳ್ಕೊಳ್ಳೋಣ. ಅದು ನಾನು ಏನು ಮಾಡ್ತಾಯಿದ್ದೀನಿ ನೋಡಿ, ಅರಳಿ ಮರ ಯಾರಿಗೆ ಗೊತ್ತಿಲ್ಲ? ಅರಳಿ ಮರ ಅಥವಾ ಅಶ್ವತ್ಥ ವೃಕ್ಷ, ಯಾವುದೇ ಊರಿಗೆ ಹೋಗಲಿ ಊರಿನ ಮುಂಭಾಗದಲ್ಲಿ ಒಂದು ಅಶ್ವತ್ಥ ವೃಕ್ಷ ಇರುತ್ತೆ, ಒಂದು ಅರಳಿ ಕಟ್ಟೆ ಇರುತ್ತೆ, ಒಂದು ಸಣ್ಣ ಕುಗ್ರಾಮ ಇರಲಿ ಅಲ್ಲಿ ಕೂಡ ಒಂದು ಅಶ್ವತ್ಥ ವೃಕ್ಷ ಇದ್ದೇ ಇರುತ್ತೆ. ಹೌದು, ಯಾಕೆ ನಮ್ಮ ಪೂರ್ವಿಕರು ಯಾವುದೇ ಊರು ಹುಟ್ಟಾಕೋದಕ್ಕೆ ಮುಂಚೆ ಅರಳಿ ವೃಕ್ಷವನ್ನು ಇಡ್ತಾ ಇದ್ರು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿದೆ. ಇದು ವೈಜ್ಞಾನಿಕವಾಗಿಯೂ ಕೂಡ ದೃಢಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಅರಳಿ ಮರದ ವಿಶೇಷತೆ ಏನು, ಬರೀ ನೆರಳಿಗಾಗಿಯೇ ಹಾಕಿದ್ರ, ಇದೆಲ್ಲವನ್ನು ಕೂಡ ಇವತ್ತು ತಿಳ್ಕೊಳ್ಳೋಣ ನಾವು ಅಡುಗೆಯನ್ನು ಮಾಡ್ತಾ ಮಾಡ್ತಾ. ಹಾಗಾದರೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಇದೇ ಅರಳಿ ಮರದ ಚಿಗುರೆಲೆಗಳಿಂದ ಒಂದು ರೊಟ್ಟಿಯನ್ನು ಮಾಡೋಣ, ತಿನ್ನೋಣ. ಎಷ್ಟೊಂಥರ ರೊಟ್ಟಿ ತಿಂದಿರ್ತೀರಾ? ಆದರೆ ಇವತ್ತು ನಾನು ಮಾಡುತ್ತಾ ತೋರಿಸ್ತಾ ಇರ್ತಕ್ಕಂತಹ ಈ ರೊಟ್ಟಿಯನ್ನು ಬಹುಶಃ 90 ಭಾಗದ ಜನ ಯಾರೂ ಮಾಡಿರಲ್ಲ. ಯಾರೋ ಸ್ವಲ್ಪ ಹಿಂದಿನವರು ಯಾರು ಮನೆಯಲ್ಲಿ ಇದ್ದವರೇ ಆಗಿದ್ದರೆ ಮಾತ್ರ ಮಾಡಿರಬಹುದು. ಹಾಗಾಗಿ ಈ ರೊಟ್ಟಿಯನ್ನು ಮಾಡೋಣ. ಈ ಅರಳಿ ಎಲೆಯನ್ನು ಸೇವನೆ ಮಾಡೋದ್ರಿಂದ ಯಾರಿಗೆಲ್ಲ ಉಪಯೋಗ, ಈ ಅರಳಿ ಎಲೆಯನ್ನು ಉಪಯೋಗ ಮಾಡೋದ್ರಿಂದ ಯಾರಿಗೆಲ್ಲ ಅನುಕೂಲ, ಯಾವ್ಯಾವ ಸಮಸ್ಯೆಗಳನ್ನು ಇದು ಹೊಡೆದೊಡಿಸುತ್ತೆ, ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ. ಹಾಗಾದರೆ ಇದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳೇನು ನೋಡೋಣ. ನೋಡಿ, ಇವತ್ತು ನಾವು ತಂದಿರತಕ್ಕಂಥದ್ದು ಕೇವಲ ಅರಳಿ ಎಲೆಯೇ ಪ್ರಮುಖವಾಗಿರುವಂಥದ್ದು, ಎಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥದ್ದು ಈ ಅರಳಿ ಎಲೆ. ಈ ಅರಳಿ ಎಲೆಯನ್ನು ಸಣ್ಣದಾಗಿ ಕತ್ತರಿಸಿ ಇಟ್ಕೊಂಡಿದ್ದೀನಿ. ಮತ್ತು ಮಾಮೂಲಿ ನಾವು ರೊಟ್ಟಿಗೆ ಬೇಕಾಗುವಂತೆ ಅಕ್ಕಿ ಹಿಟ್ಟು, ಕಾಯಿ ತುರಿ, ಹಸಿ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಮತ್ತು ನಾವು ಅರಳಿ ಎಲೆಯನ್ನು ಸಣ್ಣದಾಗಿ ಕತ್ತರಿಸಿ ಇಟ್ಕೊಂಡಿರ್ತಕ್ಕಂಥದ್ದು, ಇದಿಷ್ಟು ಪದಾರ್ಥಗಳನ್ನು ಉಪಯೋಗಿಸಿ ಇವತ್ತು ಒಂದು ಒಳ್ಳೆಯ ರೊಟ್ಟಿಯನ್ನು ಮಾಡ್ಕೊಂಡು ತಿನ್ನೋಣ, ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋಣ. ಮೊದಲಿಗೆ ಈ ಪದಾರ್ಥವನ್ನೆಲ್ಲ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಮೊದಲಿಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿಗೆ ಮೊದಲೇ ಸ್ವಲ್ಪ ಉಪ್ಪನ್ನು ಹಾಕಿ ಬೆರೆಸ್ಕೊಂಡ್ಬಿಟ್ರೆ ಅದು ಸಮನಾಗಿ ಎಲ್ಲ ಕಡೆಗೂ ಕೂಡ ಒಂದು ಹೊಂದ್ಕೊಳ್ಳುತ್ತೆ. ಆಮೇಲೆ ಬೇರೆ ಪರಿಕರಗಳನ್ನು ನಾವು ಉಪಯೋಗಿಸ್ಬಹುದು. ಅದಕ್ಕಾಗಿ ರುಚಿಗೆ ಸ್ವಲ್ಪ ಉಪ್ಪು, ಜೀರಿಗೆ, ಇದು ಕೂಡ ಉತ್ತಮವಾದಂತಹ ಜೀರ್ಣಕಾರಿ, ಹಾಗಾಗಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ನಾವು ಹೆಚ್ಚಿಟ್ಕೊಂಡಿರುವಂತಹ ಅರಳಿ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಹಸಿಮೆಣಸಿನಕಾಯಿಯನ್ನು ರುಚಿಗೋಸ್ಕರ ಸ್ವಲ್ಪವೇ ಹಾಕ್ಕೊಳ್ಳೋಣ. ಹಸಿ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಕಾಯಿ ತುರಿ, ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಲ್ಲವನ್ನು ಹಾಕಿ ಇವಾಗ ಒಂದು ಮಿಶ್ರಣವನ್ನು ಮಾಡಿ ಕಲಿಸ್ಕೊಳ್ಳೋಣ. ಈಗ ಹಿಟ್ಟು ರೆಡಿಯಾಗಿದೆ, ಬಾಣಲೆಗೆ ಹಾಕಿ ಇದನ್ನು ತಟ್ಟೋದು.
ಇವಾಗ ರೊಟ್ಟಿ ತಟ್ಟಿದ್ದಾಗಿದೆ, ಒಲೆ ಹಚ್ಚಿಬಿಡೋಣ. ಇದಕ್ಕೊಂದು ತಟ್ಟೆಯನ್ನು ಮುಚ್ಚೋಣ. ಇನ್ನೊಂದು ಎರಡು ನಿಮಿಷಕ್ಕೆ ರೊಟ್ಟಿ ರೆಡಿಯಾಗುತ್ತೆ. ಅಷ್ಟೊತ್ತಕ್ಕ ಈ ಅರಳಿ ಮರದ ಉಪಯುಕ್ತತೆ ಏನು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಆಗಲೇ ಹೇಳಿದೆ ನಾನು, ಎಲ್ಲ ಊರಿನ ಹೊರಭಾಗದಲ್ಲಿ ಒಂದು ಅಶ್ವತ್ಥ ವೃಕ್ಷವನ್ನು ನೆಡ್ತಾ ಇದ್ದರು ಅಂತ. ಯಾಕೆ ಅಂತ ಹೇಳಿದ್ರೆ, ಇದು ಹೆಚ್ಚಿನ ಆಮ್ಲಜನಕವನ್ನು ವಾತಾವರಣಕ್ಕೆ ಕೊಡ್ತಕ್ಕಂಥದ್ದು. ಅಂತಹ ವಿಶೇಷವಾದಂತಹ ಮರ ಅಂದರೆ ಅದು ಅಶ್ವತ್ಥ ವೃಕ್ಷ. ಹಾಗಾಗಿ ಒಂದು ಊರಿನಲ್ಲಿ ಇರ್ತಕ್ಕಂತಹ ಜನಗಳಿಗೆ ಎಷ್ಟು ಶುದ್ಧವಾದ ಆಕ್ಸಿಜನ್ ಆಮ್ಲಜನಕ ಬೇಕೋ ಅಷ್ಟೊಂದು ಕೂಡ ಇದು ಪೂರೈಸಿಕೊಡುತ್ತೆ. ಇದು ವಾತಾವರಣವನ್ನು ಶುದ್ಧಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡುತ್ತೆ. ಹಾಗಾಗಿ ಅರಳಿ ಮರಗಳು ಹೆಚ್ಚೆಚ್ಚು ಇದ್ದಾಗ ಏನಾಗುತ್ತೆ, ನಮ್ಮ ಪರಿಸರ ಸಂಪೂರ್ಣವಾಗಿ ಸ್ವಚ್ಛವಾಗಿರೋದಕ್ಕೆ ಸಹಾಯ ಆಗುತ್ತೆ. ಇದು ಒಂದು ಕಾರಣ. ಇನ್ನೊಂದು, ಶ್ವಾಸಕೋಶಗಳನ್ನು ಸ್ವಚ್ಛವಾಗಿಡುವಂತಹ ಕೆಲಸವನ್ನು ಅರಳಿ ಮರ, ಅರಳಿ ಮರದ ಎಲೆ, ಅರಳಿ ಮರದಲ್ಲಿ ಎಲ್ಲವೂ ಔಷಧಿಯ ಯುಕ್ತ. ಅರಳಿ ಎಲೆ ಇರಬಹುದು, ಕಡ್ಡಿ ಇರಬಹುದು, ತೊಗಟೆ ಇರಬಹುದು, ಅದನ್ನು ಸುಮ್ಮನೆ ಒಂದು ಚಾಕುನಲ್ಲಿ ಹಿಂಗೆ ಚುಚ್ಚಿ ಒಂದು ರೀತಿ ಹಾಲು ಬರುತ್ತೆ, ಅದು ಕೂಡ ಔಷಧೀಯ ಗುಣ ಇರತಕ್ಕಂಥದ್ದು. ಹಸಿರು ಬಣ್ಣದ ಕಾಯಿಗಳಿರುತ್ತೆ, ಕೆಂಪು ಬಣ್ಣದ ಹಣ್ಣುಗಳಿರುತ್ತೆ, ಎಲ್ಲದರಲ್ಲಿಯೂ ಕೂಡ ಔಷಧೀಯ ಗುಣಗಳು ಹೇರಳವಾಗಿದೆ. ಹಾಗಾಗಿ ಇದನ್ನು ಪವಿತ್ರವಾದಂತಹ ವೃಕ್ಷ. ಅಷ್ಟೇ ಅಲ್ಲ, ಇದು ಬಹಳ ಪೂಜನೀಯ ಸಸ್ಯದ ಗುಂಪಿಗೆ ಕೂಡ ಸೇರುವಂಥದ್ದು. ಕೃಷ್ಣ ಕೂಡ ಹೇಳಿದನಂತೆ, ಎಲ್ಲ ವೃಕ್ಷಗಳಲ್ಲಿ ನಾನು ಅಶ್ವತ್ಥ ವೃಕ್ಷವಾಗಿದ್ದೇನೆ ಅಂತ ಹೇಳಿ ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ ಈ ಒಂದು ಶ್ಲೋಕ ಕೂಡ ಬರುತ್ತೆ. ಹಾಗಾಗಿ ಈ ಅಶ್ವತ್ಥ ವೃಕ್ಷಕ್ಕೆ ಬಹಳ ಪೌರಾಣಿಕ ಹಿನ್ನೆಲೆಯೂ ಇದೆ, ವೈಜ್ಞಾನಿಕ ಹಿನ್ನೆಲೆಯೂ ಇದೆ. ಅಂತಹ ವೃಕ್ಷದ ಈ ಎಲೆಯನ್ನು ಬಳಕೆ ಮಾಡಿ ನಾನಿವತ್ತು ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ. ಇದು ಯಾರಿಗೆ ಸರ್ವೋತ್ಕೃಷ್ಟವಾದದ್ದು ಅಂತಂದರೆ, ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿರ್ತಾರೆ, ಮುದ್ದು ಮುದ್ದಾಗಿ ಮಾತನಾಡ್ತಕ್ಕಂತಹ ವಯಸ್ಸಿನಲ್ಲಿ ಎಷ್ಟೋ ಮಕ್ಕಳಿಗೆ ಬಹಳ ಬೇಗ ಮಾತನಾಡೋದಕ್ಕೆ ಬರೋದಿಲ್ಲ. ಮಾತನಾಡಿದ್ರೂ ಕೆಲವು ಮಕ್ಕಳಿಗೆ ಸ್ಪಷ್ಟತೆ ಇರೋದಿಲ್ಲ, ಕೆಲವು ಮಕ್ಕಳ ಮಾತಿನಲ್ಲಿ ಕೆಲವು ಅಕ್ಷರಗಳು ನಾಲಿಗೆಯಲ್ಲಿ ಹೊರಳೋದಿಲ್ಲ. ಈ ರೀತಿಯೆಲ್ಲ ಸಮಸ್ಯೆಗಳಿದ್ದಾಗ ಅಥವಾ ಇನ್ನು ಕೆಲವು ಮಕ್ಕಳಲ್ಲಿ ಶ್ವಾಸಕೋಶದಲ್ಲಿ, ಸಾಧಾರಣವಾಗಿ ಮಕ್ಕಳು ತಾಯಿಯ ಗರ್ಭದಲ್ಲಿರುವಾಗ ತಾಯಿಯೊತ್ತಿಗೆ ಸೇವನೆ ಮಾಡಿದ ಎಲ್ಲ ಆಹಾರವೂ ಕೂಡ ಅದು ಕೆಲವು ನಾಳಗಳ ಮುಖಾಂತರ ಹೋಗ್ತಾ ಇರುತ್ತೆ. ಅದರಲ್ಲಿ ಬೇಕಾದ್ದು ಬೇಡದ್ದು ಎಲ್ಲವೂ ಹೋಗಿರುತ್ತೆ. ಆ ಹೊಟ್ಟೆ ಸಂಪೂರ್ಣವಾಗಿ ಸ್ವಚ್ಛವಾಗೋದಕ್ಕೆ, ಶುಚಿಯಾಗೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಈ ಅರಳಿ ಎಲೆ. ಹಾಗಾಗಿ ಮಕ್ಕಳಿಗೆ ಬಹಳ ವಿಶೇಷವಾಗಿ ಇದು ಸಹಾಯಕವಾಗುವಂಥದ್ದು. ಮಾಡಿಕೊಳ್ಳೋದ್ರಿಂದ ಶರೀರದಲ್ಲಿ ಬೇಡದ ತ್ಯಾಜ್ಯ ವಸ್ತುಗಳಿದ್ದರೆ ಅದನ್ನೆಲ್ಲ ಹೊರಕ್ಕೆ ಕಳಿಸುವಂತಹ ವಿಶೇಷ ಕೆಲಸವನ್ನು ಮಾಡುತ್ತೆ. ನಾಲಿಗೆಯನ್ನು ಸ್ವಚ್ಛಗೊಳಿಸುತ್ತೆ, ಸ್ಪಷ್ಟವಾಗಿ ಮಾತನಾಡೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಮಕ್ಕಳಿಂದ ಈ ಒಂದು ಎಲೆಯನ್ನು ಸೇವನೆಯನ್ನು ಮಾಡೋದನ್ನು ಅಭ್ಯಾಸ ಮಾಡಿದ್ರೆ ಮುಂದೊಂದು ದಿವಸ ಅವರಿಗೆ ಹೃದ್ರೋಗದಂತಹ ಹೃದಯ ದೌರ್ಬಲ್ಯ ಕೂಡ ಬರೋದಿಲ್ಲ. ಈ ರೀತಿ ನಾನಾ ಕಾರಣಗಳು ಹೇಳ್ತಾ ಹೋದರೆ ಅಶ್ವತ್ಥ ವೃಕ್ಷದ್ದು ಒಂದು ಪುಸ್ತಕ ಬರೀಬೋದು, ಅಷ್ಟು ವಿಚಾರ ಅಡಗಿದೆ ಈ ಮರದಲ್ಲಿ. ನಾನು ಕೇವಲ ಒಂದು ಎರಡು ಎಲೆಯ ವಿಚಾರವನ್ನು ಮಾತ್ರ ಇವತ್ತು ಮಾತನಾಡ್ತಾ ಇದ್ದೀನಿ. ಸಮಯ ಬಂದಾಗ ತುಂಬ ಸಾಕಷ್ಟು ವಿಚಾರ ಇದೆ, ಎಲ್ಲವನ್ನು ಕೂಡ ತಿಳಿಸ್ಕೊಡೋಣ. ಯಾಕೆಂದರೆ ನಮಗೆ ಬಹಳ ಸುಲಭವಾಗಿ 1 ರೂಪಾಯಿ ಕಾಸು ಖರ್ಚಿಲ್ದಿರ ಸಿಕ್ಕುವಂಥದ್ದು ಈ ಅರಳಿ ವೃಕ್ಷ. ಯಾರು ಇದಕ್ಕೆ ಗಿಡ ಹಾಕಲ್ಲ ರೀ, ನೀರು ಹಾಕಲ್ಲ, ಪೋಷಣೆ ಮಾಡಲ್ಲ, ಗೊಬ್ಬರ ಹಾಕಲ್ಲ. ಯಾವುದೋ ಒಂದು ಇಷ್ಟು ಮಣ್ಣು ಎಲ್ಲರೂ ಇದ್ದರೆ ಅಲ್ಲಿ ಒಂದು ಅರಳಿ ಮರ ಬೆಳೆದ್ಬಿಟ್ಟಿರುತ್ತೆ, ಯಾರದೋ ಮನೆಯ ಗೋಡೆಯ ಸಂದಿಯಲ್ಲಿ ಅರಳಿ ಮರ ಬೆಳೆಯುತ್ತೆ. ಇಂತಹ ಪವಿತ್ರವಾದ ವೃಕ್ಷ ಖರ್ಚೇ ಇಲ್ಲದಿರ ಅನೇಕ ರೀತಿಯ ಕಾಯಿಲೆಗಳನ್ನು ವಾಸಿ ಮಾಡಿಕೊಡ್ತಕ್ಕಂತಹ ಗುಣ ಇರೋದು ನಮ್ಮ ಈ ಅರಳಿ ಮರದಲ್ಲಿ. ಇದು ರೊಟ್ಟಿ ಆಗಿದೆ, ಇದನ್ನು ತೆಗೆದುಬಿಡೋಣ. ಎರಡು ಭಾಗದಲ್ಲೂ ಸರಿಯಾಗಿ ಬೇಯಿಸಿದರೆ ಆಯಿತು. ಮಾಮೂಲಿ ರೊಟ್ಟಿ ಮಾಡೋ ಹಾಗೇನೆ ಅರಳಿ ಎಲೆಯನ್ನು ಇದಕ್ಕೆ ಹಾಕ್ಕೊಂಡಿರುವಂಥದ್ದು. ಜೊತೆಗೆ ಯಾರಿಗಾದರೂ ಸಂತಾನ ಭಾಗ್ಯಕ್ಕೆ ಸಮಸ್ಯೆ ಇದ್ದರೆ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಅಂತ ಹೇಳೋದು ವಾಡಿಕೆ. ಹೌದು,
ತುಂಬ ಜನ ಹಾಸ್ಯ ಮಾಡ್ತಾರೆ, ಅಯ್ಯೋ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕ್ಬಿಟ್ರೆಲ್ಲ ಮಕ್ಕಳಾಗೋಗತ್ತಾ ಅಂತ. ಖಂಡಿತವಾಗಿಯೂ ಆಗತ್ತೆ, ಇದು ವೈಜ್ಞಾನಿಕವಾಗಿ ದೃಢಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಯಾರಿಗೆ ಸಂತಾನಕ್ಕೆ ಸಮಸ್ಯೆ ಇದೆ, ಅವರು ಗಂಡಸರಲ್ಲಿ ಸಮಸ್ಯೆ ಇರೋರಾಗ್ಬೋದು, ಹೆಂಗಸರಲ್ಲಿ ಸಮಸ್ಯೆ ಇರೋರಾಗ್ಬೋದು, ಅವರಿಗೆ ಈ ಅರಳಿ ಮರದ ಚಿಕಿತ್ಸೆ ತುಂಬ ಮುಖ್ಯವಾಗಿ ಬೇಕಾಗುವಂಥದ್ದು. ಹಾಗಾಗಿ ಬೆಳಗ್ಗೆ ಪ್ರದಕ್ಷಿಣೆಯನ್ನು ಮಾಡೋದರಿಂದ ವಾತಾವರಣ ಶುದ್ಧವಾಗಿರುವಾಗ, ಅಂದರೆ ಸೂರ್ಯೋದಯಕ್ಕೆ ಮುಂಚೆ ಹೋಗಿ ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು ಮಾಡೋದರಿಂದ, ಆ ವಾಯುವನ್ನು ಸೇವನೆಯನ್ನು ಮಾಡೋದರಿಂದನೇ ಪ್ರದಕ್ಷಿಣೆ ಯಾಕೆ ಮಾಡಿ ಅಂತ ಹೇಳಿದರೆ, ನೀವು ಪ್ರದಕ್ಷಿಣೆ ಮಾಡುವ ಅಷ್ಟು ಹೊತ್ತು ಆ ಮರದ ಸನಿಹದಲ್ಲಿ ಇರಲಿ ಅಂತ ಹೇಳಿ. ಹಾಗಾಗಿ ಅಷ್ಟು ಹೊತ್ತು ನೀವು ಬೆಳಗಿನ ನಿರ್ಮಲವಾದ ವಾತಾವರಣದಲ್ಲಿ ಅರಳಿ ಮರದ ಸಂಪರ್ಕದಲ್ಲಿ ಇದ್ದರೆ ಸಾಕು. ನೀವು ಪ್ರದಕ್ಷಿಣೆ ಮಾಡದೇ ಇದ್ದರೂ ಪರವಾಗಿಲ್ಲ, ಅಲ್ಲಿ ಹೋಗಿ ಕೂತಿದ್ದು ಬನ್ನಿ. ಹಾಗೆ ಮಾಡೋದರಿಂದ, ಅಕಸ್ಮಾತ್ ನೀವು ಪ್ರದಕ್ಷಿಣೆ ಮಾಡೋದರಿಂದ ಶರೀರಕ್ಕೆ ಉತ್ತಮವಾದಂತಹ ವ್ಯಾಯಾಮ ಕೂಡ ಆಗುವಂಥದ್ದು. ನಮ್ಮ ಶರೀರದಲ್ಲಿ ಇರತಕ್ಕಂತಹ ಗರ್ಭಕೋಶದ ಅನೇಕ ಸಮಸ್ಯೆಗಳನ್ನು ಇದು ಪರಿಹರಿಸಿಕೊಡುತ್ತೆ. ಯಾರಿಗಾದರೂ ವೀರ್ಯಾಣುಗಳ ದೋಷವಿದ್ದಾಗ ಇದೇ ಅರಳಿ ಮರದ ಬಳಕೆಯನ್ನು ಮಾಡಿ ಕೆಲವು ಔಷಧಿಯನ್ನು ಮಾಡ್ತೀವಿ, ಅದನ್ನು ಉಪಯೋಗಿಸೋದ್ರಿಂದನೂ ಕೂಡ ಈ ವೀರ್ಯಾಣುಗಳ ಕೊರತೆಯನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಗರ್ಭಕೋಶದಲ್ಲಿ ಸಮಸ್ಯೆ ಸಣ್ಣ ಪುಟ್ಟ ದೋಷ ಇದ್ದರೆ ಕೇವಲ ಪ್ರದಕ್ಷಿಣೆಯನ್ನು ಮಾಡೋದ್ರಿಂದನೇ ಸಂತಾನವಾಗುತ್ತೆ. ಅದೇ ಸಮಸ್ಯೆ ತೀವ್ರವಾಗಿದ್ದಾಗ ಇದೇ ಅರಳಿ ಮರವನ್ನು ಉಪಯೋಗ ಮಾಡಿ ಕೆಲವು ಔಷಧಿಗಳನ್ನು ತಯಾರು ಮಾಡ್ತೀವಿ, ಅದನ್ನು ಬಳಕೆ ಮಾಡೋದರಿಂದ ಖಂಡಿತವಾಗಿಯೂ ಕೂಡ ಸಂತಾನ ಭಾಗ್ಯ ಆಗೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಇದೊಂದು ವಿಶೇಷವಾದ ವೃಕ್ಷ, ಇದನ್ನು ಸರಿಯಾಗಿ ನಾವು ರಕ್ಷಣೆಯನ್ನು ಮಾಡಬೇಕು. ಮೊದಲು ಪರಿಸರವನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಅಷ್ಟನ್ನು ಮಾಡಿದರೆ ಸಾಕು, ನಮ್ಮ ಆರೋಗ್ಯ ಸಾಕಷ್ಟು ಮಟ್ಟಿಗೆ ಸುಧಾರಿಸುತ್ತೆ. ಇವಾಗ ಈ ರೊಟ್ಟಿಯನ್ನು ತಿನ್ನೋಣ, ಇದು ಹೇಗಿದೆ ಅಂತ ನೋಡೋಣ ಬನ್ನಿ. ಮಕ್ಕಳಿಗೆ ಕೊಡುವಾಗಲೂ ಅಷ್ಟೇನೆ, ತುಂಬ ತುಪ್ಪ ಹಾಕಿ ಕೊಡಿ. ಶುದ್ಧ ತುಪ್ಪವನ್ನು ಹಾಕಿ ಕೊಡೋದ್ರಿಂದ ತುಂಬ ಹೆಚ್ಚಿನ ಕ್ಯಾಲ್ಸಿಯಂ ಸಿಕ್ಕುತ್ತೆ ಮಕ್ಕಳಿಗೆ, ಮೂಳೆಗಳು ಗಟ್ಟಿಯಾಗತ್ತೆ, ಜೊತೆಗೆ ಸಾಕಷ್ಟು ರೀತಿಯ ಕೀಲುಗಳೆಲ್ಲ ಕೂಡ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಸಹಾಯ ಆಗುತ್ತೆ. ನೋಡಿ, ಘಮ ಘಮ ಅಂತ ಇದೆ, ನೋಡೋದಕ್ಕೂ ಆಕರ್ಷಣೀಯವಾಗಿದೆ, ತಿನ್ನೋದಕ್ಕೂ ಬಹಳ ರುಚಿಯಾಗಿರುತ್ತೆ. ಈ ರೊಟ್ಟಿ ಈ ರೀತಿ ಮಾಡಿಕೊಟ್ರೆ ಯಾಕೆ ಬೇಡ ರೀ? ಆರೋಗ್ಯವೂ ವೃದ್ಧಿಯಾಗತ್ತೆ, ಬಾಯಿಗೂ ರುಚಿ ಸಿಕ್ಕತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಹೊಟ್ಟೆಯೂ ತುಂಬತ್ತೆ, ಎಲ್ಲವೂ ಕೂಡ ಆಗುತ್ತೆ. ಹಾಗಾಗಿ ನಮ್ಮ ಸಂಪೂರ್ಣ ಆರೋಗ್ಯ ರಕ್ಷಣೆಗಾಗಿ, ಮತ್ತು ಮಕ್ಕಳು ವಿಶೇಷವಾಗಿ ಸಣ್ಣ ಮಕ್ಕಳಿದ್ದಾಗ ಅವರಿಗೆ ಈ ರೊಟ್ಟಿಯನ್ನು ಮಾಡಿಕೊಡ್ತಾ ಬನ್ನಿ. ಮುಂದಿನ ದಿನಗಳಲ್ಲಿ ಅವರಿಗೆ ಅನೇಕ ರೀತಿಯ ಸಮಸ್ಯೆಗಳು ಖಂಡಿತ ಬರೋದಿಲ್ಲ. ಆ ನಿಟ್ಟಿನಲ್ಲಿ ತಂದೆ ತಾಯಿಗಳು ಬಹಳ ಕಾಳಜಿಯನ್ನು ವಹಿಸಿ ಅರಳಿ ಮರವನ್ನು ರಕ್ಷಣೆಯನ್ನು ಮಾಡಿ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ.